ಹಲೋ ವೀಕ್ಷಕರೇ, ನಮ್ಮ ಗೃಹಿಣಿ ಡೈಲಿ ಲಾಗ್ಗೆ ಸ್ವಾಗತ. ಯಾರು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾವು ಅಂಟಿನ ಉಂಡೆಯನ್ನು ಮಾಡ್ತಾಯಿದ್ದೇವೆ, ಬನ್ನಿ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೆಲ್ತಿ ಆದಂತಹ ಅಂಟಿನ ಉಂಡೆಯನ್ನು ಮಾಡಲಿಕ್ಕೆ ತೋರಿಸ್ತೇನೆ. ನೋಡಿ, ಉಂಡೆ ಕಟ್ಟಲಿಕ್ಕೆ ಉಂಡೆ ಮಾಡುವಂತಹ ಅಂಟಿ ಇದು. ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಉಂಡೆ ಮಾಡಲಿಕ್ಕೆ ಹಾಕ್ತೇವಲ್ಲ ಅಂಟು ಕೇಳಿದರೆ ಕೊಡ್ತಾರೆ. ಇದು ಒಂದು 200 ಗ್ರಾಮ್ ಅಷ್ಟು ಉಂಟು. ಡ್ರೈ ಡೇಟ್ಸ್, ಉತ್ತತ್ತಿ ಸಹ ಹೇಳ್ತೇವೆ ಇದಕ್ಕೆ ಕನ್ನಡದಲ್ಲಿ. ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿದ್ದೇವೆ, ಒಂದು 1/2 ಕೆಜಿ ಅಷ್ಟು ಉಂಟು. ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ, ಇದು ಒಂದು 200 ಗ್ರಾಮ್ ಅಷ್ಟು ಉಂಟು. ಇದು ಕುಂಬಳಕಾಯಿ ಬೀಜ, ಇದು ಸಹ ತುಂಬ ಹೆಲ್ತಿಗೆ ಒಳ್ಳೆಯದು. ಇದು ಸಹ ಒಂದು 200 ಗ್ರಾಮ್ ಅಷ್ಟು ಉಂಟು. ಮತ್ತು ಒಂದು 1/2 ಕೆಜಿಯಷ್ಟು ಬಾದಾಮು. ಇದನ್ನು ಹೀಗೆ ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿಕೊಳ್ತೇವೆ. ಇದು ಒಂದು 1/2 ಕೆಜಿ ಗೋಡಂಬಿ. ಮತ್ತು ಒಂದು 100 ಗ್ರಾಮ್ ಅಷ್ಟು ಗಸಗಸೆ. ಮತ್ತು ಇದು ಆಳ್ವಿ ಅಂತ ಹೇಳ್ತೇವೆ. ಇದು ಬೆನ್ನು ನೋವಿಗೆ ತುಂಬ ಒಳ್ಳೆಯದು, ಮತ್ತು ಸೊಂಟ ನೋವು ಅದು ಇದ್ದರೆ ಎಲ್ಲರಿಗೂ ಒಳ್ಳೆಯದು. ಇದು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದಿದ್ದರದ್ದು ಬೆಲ್ಲ ಹಾಕಿ ಪಾಯಸ ಮಾಡಿದರೆ ತುಂಬ ಒಳ್ಳೆಯದು ಕುಡಿಲಿಕ್ಕೆ. ಸೊಂಟ ನೋವು ಇದ್ದರೆ ಹೋಗ್ತದೆ, ಬೇಗ ಗುಣ ಆಗ್ತದೆ ಇದರಿಂದ. ಇನ್ನೊಂದು 100 ಗ್ರಾಮು ಬಿಳಿ ಎಳ್ಳನ್ನು ಸಹ ಹಾಕ್ತಾ ಇದ್ದೇವೆ. ಮತ್ತು ಒಂದು 1/2 ಕೆಜಿಯಷ್ಟು ಒಣಕೊಬ್ಬರಿ, 1/2 ಕೆಜಿಯಷ್ಟು ಉಂಟು. ಇದು ಹೀಗೆ ತುರಿದಿದ್ದೇವೆ. ಇದು ಜಾಕಾಯಿ, ಇದು ಸಣ್ಣದಾಗಿ ಪುಡಿ ಮಾಡುವ. ಮತ್ತು ಇನ್ನು ಬೆಲ್ಲ ಮತ್ತು ತುಪ್ಪ. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೇನೆ, ಬನ್ನಿ. ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ, ಬಿಳಿ ಎಳ್ಳನ್ನು ಹಾಕ್ತೇನೆ. ಸ್ವಲ್ಪ ಹಾಗೆ ರೋಸ್ಟ್ ಮಾಡುವ, ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇದು ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಸಹ ಇಷ್ಟಪಟ್ಟು ತಿಂತಾರೆ. ಇದು ಸರಿ ಫ್ರೈ ಆಗಲಿ. ಗಸಗಸೆಯನ್ನು ಹಾಕುವ, ಗಸಗಸೆ ಒಂದು 200 ಗ್ರಾಮ್ ಅಷ್ಟು ಉಂಟು. ಇದರ ಒಟ್ಟಿಗೆ ಇದಾದರೆ ಸರಿ ಒಳ್ಳೆ ಫ್ರೈ ಆಗ್ತದೆ. ಆಗಿದೆ, ಅದು ಎಳ್ಳು ಮತ್ತು ಗಸಗಸೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದು ಆಳ್ವೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದು ಆಳ್ವೆ ಉಂಟಲ್ಲ ನೋಡಿ, ತುಂಬ ಹೆಲ್ತಿಗೆ ಒಳ್ಳೆಯದು. ಚಿಕ್ಕ ಚಿಕ್ಕದಾಗಿ ಇರ್ತದೆ ಆಳ್ವೆ ಅಂದರೆ, ಎಲ್ಲ ಅಂಗಡಿಯಲ್ಲಿ ಈಗ ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ. ಇದು ಆಗಿದೆ, ಇಲ್ಲಿ ಇದನ್ನು ತೆಗೆಯುವ. 1/2 ಕೆಜಿ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಬೇಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ. ಅದು 100 ಗ್ರಾಮು ಅಥವಾ 50 ಗ್ರಾಮು ಅಂಟು ಸಹ ಸಿಗ್ತದೆ ನಿಮಗೆ. 50 ಗ್ರಾಮ್ ಅಂಟನ್ನು ತಂದು ಮತ್ತು ಅದಕ್ಕೆ ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಯಾವ ಐಟಮ್ ಆದರೂ ಸಹ ಪರವಾಗಿಲ್ಲ, ಟೇಸ್ಟಾಗಿ ಬರ್ತದೆ ಉಂಡೆ, ಹಾಳಾಗೋದಿಲ್ಲ. ಇದು ಕುಂಬಳಕಾಯಿ ಬೀಜ ನೋಡಿ, ನೋಡಿ ಆಗಿದೆ ಈಗ. ನೋಡಿ, ಈ ಪಾತ್ರೆಗೆ ತೆಗೆದಿದ್ದೇನೆ, ಬೀಜವನ್ನು ಸಹ ಹಾಕ್ತಾ ಇದ್ದೇನೆ. ಇನ್ನು ಗೋಡಂಬಿಯನ್ನು ಸಹ ಹಾಕ್ತಾ ಇದ್ದೇನೆ. ಇದು ಸಹ ಸ್ವಲ್ಪ ಫ್ರೈ ಆಗಿದೆ. ಬೇಕಾಗ್ತದೆ ತುಪ್ಪ, ಎಲ್ಲ ಫ್ರೈ ಮಾಡಲಿಕ್ಕೆ ಬೇಕಲ್ಲ, ಹಾಗಾಗಿ ಒಂದು 1/2 ಕೆಜಿ ತುಪ್ಪ ಬೇಕಾಗ್ತದೆ. ನಾನು ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಮಾಡ್ತಾ ಇದ್ದೇನೆ. ನೀವು ಸ್ವಲ್ಪ ಮಾಡುವಾಗ ಒಂದು ಎಲ್ಲ 100 ಗ್ರಾಮ್ ತಗೊಂಡ್ರೆ ಸಾಕಾಗ್ತದೆ, 200 ಗ್ರಾಮ್ ನಿಮಗೆ ತುಪ್ಪ. ಗೋಡಂಬಿ ಸಹ ಫ್ರೈ ಆಗಿದೆ, ತೆಗಿತೇನೆ ಇದೇ ತಟ್ಟೆಗೆ. ಇದು ಅಂಟನ್ನು ಹಾಕಿ ಕರಿತೇನೆ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಹೀಗೇ ಎಲ್ಲ ಅಂಟನ್ನು ಫ್ರೈ ಮಾಡ್ತೇನೆ.
ನೋಡಿ ಎಲ್ಲ ಅಂಟನ್ನ ಸಹ ಫ್ರೈ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ದೇನೆ ಮತ್ತು ಆಳ್ವಿಯನ್ನು ಸಹ ಫ್ರೈ ಮಾಡಿದ್ದನ್ನು ಹಾಕಿದ್ದೇನೆ ನೋಡಿ ಇನ್ನು ತುಪ್ಪ ಸರಿ ಕಾದಿದೆ ಬಾದಾಮಿಯನ್ನು ಅರ್ಧ ಕೆ ಜಿ ಬಾದಾಮಿ ಪೀಸಸನ್ನು ಹಾಕ್ತಾ ಇದ್ದೇನೆ ಇದು ಸಹ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ ಒಂದು ಜಾಕಾಯನ್ನು ಜಾಜಿಕಾಯನ್ನು ಪೌಡ್ರ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ತುಪ್ಪದಲ್ಲಿ ಎಲ್ಲ ಫ್ರೈ ಆಗುವಾಗ ಬೆಲ್ಲದ ಪಾಕದಲ್ಲಿ ಹಾಕೋದು ನಾವು ಹಾಗಾಗಿ ಸ್ವಲ್ಪ ಫ್ರೈ ಆಗಬೇಕು ಇಲ್ದಿದ್ರೆ ಹಸಿ ಹಸಿಯಾಗಿ ಸ್ಮೆಲ್ ಬರ್ತದೆ ಇಲ್ಲ ತಿನ್ನುವಾಗ ಹಸಿ ಹಸಿಯಾಗಿ ಇರ್ತದೆ ಹಾಗಾಗಿ ನಾವು ತುಪ್ಪದಲ್ಲಿ ಸರಿಯಾಗಿ ಫ್ರೈ ಮಾಡುವ ಫ್ರೈ ಆಗಿದೆ ನೋಡಿ ಗೋಡಂಬಿಯನ್ನು ತೆಗೆದಿದ್ದೇನೆ ಇನ್ನು ಚಿಕ್ಕದಾಗಿ ಕಟ್ ಮಾಡಿದ ಖರ್ಜೂರವನ್ನು ಹಾಕ್ತಾ ಇದ್ದೇನೆ ಒಣ ಖರ್ಜೂರ ಇದು ನೋಡಿ ಗೋಡಂಬಿಯನ್ನು ಸಹ ಈ ಪಾತ್ರೆಗೆ ಹಾಕಿದ್ದೇವೆ ಒಣ ಖರ್ಜೂರ ಸಹ ಫ್ರೈ ಆಗಿದೆ ತೆಗಿತಾ ಇದ್ದೇನೆ ತಟ್ಟೆಗೆ ಕೊನೆಯದಾಗಿ ಒಣ ಕೊಬ್ಬರಿಯನ್ನು ಹಾಕಿದ್ದೇನೆ ಸ್ವಲ್ಪ ತುಪ್ಪ ಇತ್ತು ಅದರಲ್ಲೇ ಫ್ರೈ ಮಾಡ್ತೇನೆ ಮತ್ತು ಇನ್ನು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕಿ ಫ್ರೈ ಮಾಡುವ ನೋಡಿ ಹೀಗೆ ಒಣ ಕೊಬ್ಬರಿ ಎಲ್ಲವನ್ನು ಹುರಿತೇನೆ ತುಪ್ಪ ಹಾಕಿ ನೋಡಿ ಎಲ್ಲ ಡ್ರೈ ಫ್ರೂಟ್ಸು ರೆಡಿಯಾಗಿದೆ ತುಪ್ಪದಲ್ಲಿ ಹುರಿದದ್ದು ಒಣ ಕೊಬ್ಬರಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇನೆ ಒಂದು 2 ಕೆಜಿ ಬೆಲ್ಲವನ್ನು ತಗೊಂಡಿದ್ದೇನೆ ಅದು ಮುಳುಗುವಷ್ಟು ನೀರು ಹಾಕಿ ಪಾಕವನ್ನು ತೆಗಿತಾ ಇದ್ದೇವೆ ಇದು ಫಸ್ಟ್ ಬಿಸಿ ಆಗಲಿ ಮತ್ತು ಸೋದಿಸಿ ಮತ್ತು ಪಾಕವನ್ನು ತೆಗೆಯುವ ನೋಡಿ ಬೆಲ್ಲವನ್ನು ಸೋಸಿ ಹಾಕಿದ್ದೇನೆ ಇದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಇದು ಇನ್ನು ಒಂದೆಳೆ ಪಾಕ ಬರಬೇಕು ಇದು ಸ್ವಲ್ಪ ಕಾಯಿಲಿ ಪಾಕ ತೆಗೆಯಲು ಇಷ್ಟ ಆಗಿದೆ ಪಾಕ ನೋಡಿ ಇದನ್ನು ಪಾಕ ಹೇಗೆ ತೆಗಿಬೇಕಂತ ಹೇಳ್ತೇನೆ ನೋಡಿ ಇದನ್ನು ತಗೊಂಡು ಒಂದು ಬಟ್ಟಲಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಕಬೇಕು ಹಾಕಿದರೆ ಹೀಗೆ ಮಾಡುವಾಗ ನೋಡಿ ಇನ್ನೂ ಕರಗ್ತಾ ಉಂಟು ಇಲ್ಲದಿದ್ದರೆ ಗಟ್ಟಿಯಾಗಿ ನಿಲ್ತದೆ ಇದು ಇನ್ನೂ ಪಾಕ ಬರಲಿಲ್ಲ ಇನ್ನು ಸ್ವಲ್ಪ ಕುದಿದೆ ಇದು ನೋಡಿ ಈಗ ಒಂದು ತಟ್ಟೆಯಲ್ಲಿ ನೀರನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತೇನೆ ನೋಡಿ ಹೇಗೆ ಒಂದೇ ಕಡೆ ಗಟ್ಟಿಯಾಗಿ ಕೂತಿದೆ ನೋಡಿ ಹೀಗೆ ಕಟ್ಟಿದೆ ಇದು ಪಾಕ ಆದ ಹಾಗೆ ಇಷ್ಟು ಪಾಕ ಸಾಕು ನಮಗೆ ನೋಡಿ ಒಂದೆಳೆ ಪಾಕ ಬಂದಿದೆ ಈಗ ಡ್ರೈ ಫ್ರೂಟ್ಸನ್ನು ಎಲ್ಲ ಮಿಕ್ಸ್ ಮಾಡಿ ಮಾಡಿ ಹಾಕ್ತಾ ಇದ್ದೇವೆ ನೋಡಿ ಎಲ್ಲ ಪಾಕದಲ್ಲಿ ಒಳ್ಳೆ ಆದರೆ ಇದು ಅಂಟಿನ ಉಂಡೆ ನೋಡಿ ಅಂಟೆಲ್ಲ ಒಳ್ಳೆ ಪಾಕದಲ್ಲಿ ಹೀರಬೇಕು ನೋಡಿ ಎಲ್ಲವೂ ಪಾಕದಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ ಒಣ ಕೊಬ್ಬರಿಯನ್ನು ಸಹ ಸೇರಿಸ್ತಾ ಇದ್ದೇವೆ ಎಲ್ಲ ಒಣ ಕೊಬ್ಬರಿಯನ್ನು ಹಾಕಿದ್ದೇವೆ ಇನ್ನೇ ಈಗ ಒಂದು ಮಿಕ್ಸ್ ಕೊಡುವ ಇದಕ್ಕೆ ನೋಡಿ ಎಲ್ಲ ಕಲಸಿದೆ ಈಗ ಮಿಕ್ಸ್ ಆಗಿದೆ ಲಾಡು ಕಟ್ಟುವ ನೋಡಿ ಒಳ್ಳೆಯಾಗಿ ಲಾಡು ಬರ್ತಾ ಉಂಟು ಕಟ್ಟಲಿಕ್ಕೆ ನೋಡಿ ನೋಡಿ ಒಳ್ಳೆ ಲಾಡು ರೆಡಿಯಾಗಿದೆ ನೋಡಿ 2 ಕೈಯಲ್ಲಿ ಸಹ ಕಟ್ತಾ ಇದ್ದೇವೆ ಮತ್ತು 1 ಕೈಯಲ್ಲಿ ಸಹ ಕಟ್ಬೋದು ನೋಡಿ ಲಾಡು ಹೀಗೆ ಸಿದ್ಧ ಆಗ್ತಾ ಉಂಟು ಈಗ ಅಂಟಿನುಂಡೆ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತದೆ ನೀವು ಸಹ ಸ್ವಲ್ಪ ಪ್ರಮಾಣದಲ್ಲಿ ಸಹ ಮಾಡಿ ಮಾಡಿ ನನಗೆ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ನೋಡಿ ಒಂದೇ ಕೈಯಲ್ಲಿ ಲಡ್ಡು ಮಾಡ್ತಾ ಇದ್ದೇವೆ ನೋಡಿ. ಒಳ್ಳೆ ಸಾಫ್ಟಾಗಿ ಬರ್ತದೆ ನೋಡಿ, ರೌಂಡಲ್ಲಿ ನೋಡಿ ಇಷ್ಟು ಲಡ್ಡು ಆಗಿದೆ. ಇನ್ನೂ ಸಹ ಇದಿಷ್ಟು ಉಂಟು. ಇದನ್ನು ಮಾಡ್ತಾ ಇದ್ದೇವೆ ನಾನು ಮತ್ತು ಅಕ್ಕ ಮಾಡ್ತಾ ಇದ್ದೇವೆ ನೋಡಿ. ಸೀರಿಯಲ್ ಸ್ಟಾರ್ಟ್ ಆಯಿತು, ಅಲ್ಲಿ ಹೋಗಿ ಮಾಡಿ ಮತ್ತೆ ನಾನು ನಿಮಗೆ ಫುಲ್ ಲಡ್ಡುವನ್ನು ತೋರಿಸ್ತೇನೆ ಆಯಿತಾ. ನೋಡಿ ಅಂಟಿನ ಉಂಡಿ ರೆಡಿಯಾಗಿದೆ, ಇನ್ನು ಸರ್ವ್ ಮಾಡುವ ಬನ್ನಿ. ನೋಡಿ ಫ್ರೆಂಡ್ಸ್, ನೋಡಿ ಒಳ್ಳೆಯಾಗಿ ಅಂಟಿನ ಉಂಡೆ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿದ್ದೇನೆ ನೋಡಿ. ನೀವು ಸಹ ಮಾಡಿ ಮತ್ತು ರುಚಿಯನ್ನು ಅನುಭವಿಸಿ ನನಗೆ ಹೇಳಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.